ಅಲ್ಲ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ಇವರು ಇನ್ನೂ ಕೊಟ್ಟಿಲ್ಲ ಯಾಕೆ ಒಬ್ಬರಿಗೂ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಸರ್ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ಕೊಟ್ಟಿದ್ದಾರೆ ಯಾರಿಗೂ ಕೊಟ್ಟಿಲ್ಲ 400 ಯಾರಿಗೂ ಕೊಟ್ಟಿಲ್ಲ ನಾನು ಈಗ ಅಪ್ಲಿಕೇಶನ್ ಹಾಕಿದ್ದೀನಿ ಆರ್ಟಿಐ ಮೂಲಕ ಹಾಕಿದ್ದೀನಿ ಇನ್ನೂವರೆಗೆ ಉತ್ತರ ಇಲ್ಲ ಒಂದೇ ಒಂದು ಪೊಲೀಸ್ ಸ್ಟೇಷನ್ ದವರು ನಾವು ಇಷ್ಟು ಮಸೀದಿಗೆ ಅನುಮತಿ ಕೊಟ್ಟಿದ್ದೀವಿ ಅನ್ನುವಂತ ಒಂದೇ ಒಂದು ಅಪ್ಲಿಕೇಶನ್ ಇಲ್ಲ ಸರ್ ಇವತ್ತಿನ ಹೋರಾಟ ಎಲ್ಲಿವರೆಗೂ ಇರುತ್ತದೆ ಮತ್ತೆ ಏನು ಡಿಮ್ಯಾಂಡ್ ಇದೆ ಕೊನೆಗೆ ಅಲ್ಲ ನೋಡಿ ಜನಪ್ರತಿನಿಧಿಗಳು ನಿದ್ದೆಯಿಂದ ಮೌನದಿಂದ ಇವತ್ತು ಎದ್ದು ಆಗ್ತಾ ಇರುವಂತ ತಪ್ಪಿನ ಅರಿವನ್ನ ಮೂಡಿಸೋ ಸಲುವಾಗಿನೇ ನಾವು ಇವತ್ತು ಧರಣಿಯನ್ನ ಬಿಜೆಪಿಯ ಎಂಎಲ್ಎಗಳ ಕಚೇರಿ ಮುಂದೆ ಧರಣಿಯನ್ನ ಮಾಡ್ತಾ ಇದೀವಿ ಸೋ ಇದಕ್ಕೂ ಬಗ್ಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಮಟ್ಟದವರು ಪ್ರಮುಖರೆಲ್ಲ ನಿರ್ಧಾರ ಮಾಡಿ ಇವರ ಎಂಎಲ್ಎಗಳ ಮನೆ ಮುಂದೆನೆ ಮೈಕ್ ಹಾಕಿ ಭಜನೆಯನ್ನ ಪ್ರಾರಂಭ ಮಾಡಿ ಅದನ್ನ ನಿರ್ಧಾರ ಮಾಡಿ ಸರ್ ಇವತ್ತು ಎಷ್ಟು ಹೊತ್ತು ಇರುತ್ತದೆ ಹೋರಾಟ ಈಗ ಅವರು ಕೇಳ್ತೀನಿ ಅವರು ಪಿ ಕೇಳಿ ಅವರು ಯಾವ ಬರ್ತಾರೋ ಇಲ್ಲೋ ಎಷ್ಟು ಹೊತ್ತಿಗೆ ಬರ್ತಾರೆ ಕೇಳ್ತೀನಿ ಕೇಳ್ಕೊಂಡು ಒಂದು ಮನವಿ ಕೊಟ್ಟು ಹೋಗ್ತೀನಿ ಇಡೀ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಮತ್ತು ಇತರೆ 10 ಸಂಘಟನೆಗಳ ಒಕ್ಕೂಟದಿಂದ ನಾವು ಬಿಜೆಪಿಯ ಸರ್ಕಾರ ಇದ್ದಂತ ಬಿಜೆಪಿಯ ಎಂಎಲ್ಎಗಳ ಕಚೇರಿ ಮುಂದೆ ಧರಣಿಯನ್ನು ಮಾಡುತ್ತಾ ಇದೀವಿ ನಾನು ಹುಬ್ಬಳ್ಳಿಯ ಜಗದೀಶ್ ಶೆಟ್ಟರ್ ಅವರ ಮನೆ ಮುಂದೆ ಕೂತುಕೊಂಡು ಇವತ್ತು ಧರಣಿಯನ್ನು ಮಾಡುತ್ತಾ ಇದೀನಿ ಉದ್ದೇಶ ಇಷ್ಟೇ ನಿಮ್ಮ ಮೌನ ಮುರಿರಿ ನೀವು ಸರ್ಕಾರದ ಒಂದು ಭಾಗ ಇದೀರಿ ಇವತ್ತು ಸುಪ್ರೀಂ ಕೋರ್ಟಿನ ಆಜ್ಞೆ ಆಗಿ 15 ವರ್ಷ ಆಯ್ತು ಪಾಲನೆ ಆಗಿಲ್ಲ ಅಂಶ ಆಚರಣೆ ಆಗಿಲ್ಲ ಇನ್ನೂವರೆಗೆ ಆಚರಣೆ ದುರ್ಲಕ್ಷದ ಆಚರಣೆ ಮಾಡಲಾರದೆ ದುರ್ಲಕ್ಷದ ಪರಿಣಾಮದಿಂದ ಇವತ್ತು ಮೈಕ್ ಹಚ್ಚುವಂತವರಿಗೆ ನಮಗೆ ಕಾನೂನು ಇಲ್ಲ ನಮಗೆ ಶರಿಯಾ ನಮಗೆ ಕುರಾನ್ ಅಂತ ಅನ್ನುವಂತ ಸೊಕ್ಕಿನಿಂದ ವರ್ತನೆ ಮಾಡುತ್ತಾ ಇರುವಂತವರ ವಿರುದ್ಧ ಇವತ್ತು ಸರ್ಕಾರ ಬೇಜವಾಬ್ದಾರಿಯಿಂದ ನಡೆಸಿಕೊಳ್ತಾ ಇದೆ ಪ್ರತಿನಿಧಿಗಳು ಬೇಜವಾಬ್ದಾರಿಯಿಂದ ನಡೆಸಿಕೊಳ್ತಾ ಇದ್ದೀರಿ ಅದಕ್ಕೆ ನಿಮಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಿಮ್ಮನ್ನ ಜಾಗೃತಿ ಮೂಡಿಸೋಕೋಸ್ಕರ ಇವತ್ತಿನ ಈ ಧರಣಿಯನ್ನ ಮಾಡಿದೀವಿ ಸುಪ್ರೀಂ ಕೋರ್ಟ್ ಒಂದು ಸಂವಿಧಾನಬದ್ಧವಾದಂತ ಅತ್ಯಂತ ಶ್ರೇಷ್ಠವಾದಂತ ಒಂದು ಆಜ್ಞೆಯನ್ನು ಕೊಟ್ಟಿದ್ದು 15 ವರ್ಷ ಆಯ್ತ್ರಿ ಇನ್ನೂ ಆಚರಣೆ ಬರ್ತಾ ಇಲ್ಲ ಇನ್ನೂ ಅದನ್ನು ಹಾಗೆ ದುರ್ಲಕ್ಷ ನಿರ್ಲಕ್ಷ ಮಾಡ್ತಾ ಸರಿಯಲ್ಲ ಅಂತ ಅನ್ನುವಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಇದನ್ನು ನೀವು ಇದನ್ನೇ ಮೌನ ಇದನ್ನೇ ನೀವು ದುರ್ಲಕ್ಷ ನಿರ್ಲಕ್ಷ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮುಂದೆ ಎಲ್ಲ ಬಿಜೆಪಿಯ ಮನೆ ಮುಂದೆ ಎಂಎಲ್ಎಗಳ ಮನೆ ಮುಂದೆ ಅಧ್ಯಕ್ಷರ ಮನೆ ಮುಂದೆ ಜನಪ್ರತಿನಿಧಿಗಳ ಅಧ್ಯಕ್ಷರ ಪದಾಧಿಕಾರಿಗಳು ಎಲ್ಲರ ಮನೆ ಮುಂದೆ ಮೈಕ್ ಹಾಕಿ ಭಜನೆಯನ್ನು ಪ್ರಾರಂಭ ಮಾಡ್ತೀವಿ ನೀವು ಬರೀ ಹಿಂದೂಗಳ ಓಟು ತಗೊಳ್ಳೋಕೆ ಅಷ್ಟೇ ಅಲ್ಲ ಹಿಂದೂಗಳ ಕಷ್ಟ ಸುಖವನ್ನು ನಾಗರಿಕರ ಕಷ್ಟ ಸುಖವನ್ನು ಯೋಚನೆ ಮಾಡಬೇಕು ಅವ್ರ ಹೋರಾಟಕ್ಕೆ ಬೆಂಬಲಿಸಬೇಕು ಅವ್ರ ಹೋರಾಟ ಸ್ಪಂದಿಸಬೇಕು ಅಂತನ್ನುವಂಥದ್ದು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡೋಸ್ಕರನೇ ಇವತ್ತು ಕೂತಿದೆ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು ಸರ್ಕಾರ ಏನಾದರೂ ಮಾಡಲಿಲ್ಲ ಅಂದ್ರೆ ನಾವೇ ನಮ್ಮ ಕೈಯಲ್ಲಿ ಅಧಿಕಾರಕ್ಕೆ ಬರ್ರಿ ಗುಂಡಿಟ್ಟರು ಹೊಡಿತೀವಿ ಯೋಗಿಯ ರೀತಿಯ ಮಾದರಿಯಲ್ಲಿ ಬೊಮ್ಮಾಯಿಯವರು ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಅಲ್ಲೂ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲೂ ಸುಪ್ರೀಂ ಕೋರ್ಟ್ ಸೊ ನಿಮಗೆ ಇದೇ ರೀತಿಯ ಹೀಗೆ ನಾಟಕ ಒಂದು ಪತ್ರಿಕೆ ಕಳಿಸೋದು ನಾವು ಮಾಡಿದ್ದೀವಿ ಅಂತ ಹೇಳೋದು ಅದು ಕಾನೂನು ಮಾಡುತ್ತೆ ಅಂತ ಹೇಳೋದು ಪೊಲೀಸರು ಮಾಡ್ತಾರೆ ಅಂತ ಹೇಳೋದು ಹೀಗೆ ಕಣ್ಣು ಒರೆಸುವಂಥ ತಂತ್ರಗಾರಿಕೆ ಬಿಟ್ಟು ಜನಪ್ರತಿನಿಧಿಗಳೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಈ ಸುಪ್ರೀಂ ಕೋರ್ಟು ಜಾರಿ ಆಗುವ ಹಾಗೆ ಪಾಲನೆ ಆಗುವ ಹಾಗೆ ಮಾಡಬೇಕು ಆಗದೇ ಇದ್ದರೆ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಟ್ಟು ಮುತಾಲಿಕರೇ ನೀವು ತಗೊಳ್ರಿ ಅಂತ ಹೇಳ್ರಿ 24 ಗಂಟೆ ಒಳಗೆ ಮಾಡಿ ತೋರಿಸ್ತೀನಿ ಆಗಲೇ ಇಲ್ಲ ಪಾಲಿಸದೆ ಇದ್ದಂಥವ್ರು ಗುಂಡು ಹಾರಿಸ್ತೀನಿ ಅಂತ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಯಾರು ಪಾಲಿಸೋಲ್ಲ ಅಧಿಕಾರ ಕೊಟ್ಟರೆ ಅಧಿಕಾರ ಕೊಟ್ಟಿಂದ ಇಡೀ ಉತ್ತರ ಪ್ರದೇಶ ಶಾಂತವಾಗಿದೆ ಸೊ ಅದೇ ಮಾದರಿಯಲ್ಲಿ ಗಟ್ಟಿಯಾದಂಥ ನಿಲುವನ್ನು ತಗೊಳ್ಬೇಕು ಅಂತನ್ನುವಂಥದ್ದೇ ಬೊಮ್ಮಾಯಿ ಸರ್ಕಾರಕ್ಕೆ ಎಂಎಲ್ಎಗಳಿಗೆ ಹೇಳೋದಕ್ಕೋಸ್ಕರನೇ ಇವತ್ತು ಧರಣಿ ಮಾಡ್ತಾ ಇದೆ ಸರ್ ಈಗ ನಿಮ್ಮ ತಲೆಗೆ ಒಂದು 10 ಲಕ್ಷ ರೂಪಾಯಿ ಇವತ್ತೇನು ಇದು ಒಂದು ಸಂಘಟನೆ ಯಾವುದೋ ಒಂದು ಇದು ಫೇಸ್ಬುಕ್ನಲ್ಲಿ ಇದು ಮಾಡಿದ್ರು ಇಬ್ಬರು ಸೇರಿ ಒಟ್ಟು 20 ಲಕ್ಷ ಕೊಡ್ತೀವಿ ತಲೆ ತಗೊಂಡು ಬರೀ ನೋಡಿ ಈ ಬೆದರಿಕೆಗಳು ಈಗಿಂದಲ್ಲ ಬಹಳ ವರ್ಷದಿಂದ ಬೆದರಿಕೆಗಳು ಬರ್ತಾ ಇದ್ದಾವೆ ಇಂಥ ಬೆದರಿಕೆಗಳಿಗೆ ಹೆದರುವಂಥ ಪ್ರಮೋದ್ ಮುತಾಲಿಕ್ ಆಗಲಿ ಹಿಂದೂ ಸಂಘಟಕರು ಇಲ್ಲ ಸೊ ಬೆದರಿಸೋದು ಬಿಟ್ಟು
ಸಂವಿಧಾನ ಪಾಲಿಸುವಂತದ್ದು ಕಲಿಯಿರಿ. ಬೆದರಿಸೋದು ಬಿಟ್ಟು ಏನು ಈ ದೇಶದಲ್ಲಿ ಕಾನೂನಿದೆ ಆ ಕಾನೂನನ್ನು ಪಾಲಿಸುವಂಥ ಪ್ರಕ್ರಿಯೆ ಮಾಡಿ. ಇನ್ನು ನಿಮ್ಮ ಬೆದರಿಕೆಗೆ ಹೆದರುವಂಥವನ್ನೆಲ್ಲ ನಾವು ಹಿಂದುತ್ವವನ್ನು ಮಾಡೇ ಮಾಡೋರು ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಥರ ಎಲ್ಲೋ ಬಾಂಬ್ ಇಟ್ಟೆ ಎಲ್ಲೋ ಕೊಲೆ ಮಾಡಿದೆ ಅಂತನ್ನುವಂಥ ಆ ಹೇಡಿ ಕೆಲಸ ನಾವು ಮಾಡೋದಿಲ್ಲ. ಸೊ ಅಂಥ ನೀವು ಭಯೋತ್ಪಾದಕರಿದ್ದೀರಿ, ನಿಮ್ಮ ಬೆದರಿಕೆಗೆ ಹೆದರುವಂಥದ್ದಲ್ಲ ನಾವು. ಇನ್ನೂ ಇನ್ನೂ ಪ್ರಖರವಾಗಿ ಇನ್ನೂ ಗಟ್ಟಿಯಾಗಿ ಇನ್ನೂ ಉಗ್ರವಾಗಿ ಹಿಂದುತ್ವದ ದೇಶಭಕ್ತಿಯ ಕೆಲಸವನ್ನು ಮಾಡ್ತೀವಿ ಅಂತನ್ನುವಂಥ ಈ ಬೆದರಿಕೆ ಹಾಕಿದಂಥ ಗೊಡ್ಡು ನಾಯಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.